उदाहरण ಕುವೆಂಪು ಅವರ ಬಗ್ಗೆ ಮೇಲ್ನೋಟಕ್ಕೆ ಬಾಲಿಶಾನ್ನಿಸುವಂತ ಒಂದು ಪರಿಚಯ ಇದೆ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಕುವೆಂಪು ಅವರ ಘನತೆಗೆ ವ್ಯಕ್ತಿತ್ವಕ್ಕೆ ಅವಮಾನ ಆಗುವಂತ ಪರಿಚಯವನ್ನ ಕೊಟ್ಟಿದೆ ಅನ್ನುವ ಆರೋಪ ಕೇಳಿಬಂತು ಇವತ್ತು ಗೊತ್ತಾಗ್ತಾ ಇರೋದು ಮೊದಲು ಇದ್ದದ್ದೇ ಪರಿಚಯ ಇಷ್ಟು ವರ್ಷಗಳ ಕಾಲ ಕುವೆಂಪು ಅವರ ಬಗೆಗಿನ ಆ ಪರಿಚಯ ಬಾಲಿಶವಾಗಿದೆ ಅಂತ ಯಾರಿಗೂ ಅನ್ನಿಸಲಿಲ್ಲ ಈಗ ಬಾಲಿಶ ಅನ್ನಿಸ್ತು ಆದರೆ ಈ ಹಿಂದೆನೇ ಇದ್ದ ಪರಿಚಯ ಅದು ಅನ್ನೋದು ಗೊತ್ತಾದಾಗ ಗಲಿಬಿಲಿ ಆಗ್ತಾ ಇದೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅವರು ಮಾಡಿದ ಬದಲಾವಣೆಗಳಿಗೆ ಬಂದ ಆರೋಪಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತಾ ಇದ್ದಾರೆ ರೋಹಿತ್ ಚಕ್ರತೀರ್ಥ ಮೊದಲ ಸಲ ಬರಗೂರು ರಾಮಚಂದ್ರಪ್ಪನವರು ಮಾತಾಡಿದ್ರು ಈ ವಿಷಯದ ಈ ಡಿಬೇಟ್ ನಿಂದ ದೂರ ಉಳಿದಿದ್ದ ಬರಗೂರು ರಾಮಚಂದ್ರಪ್ಪನವರು ನಿನ್ನೆ ಮೊದಲನೇ ಸಲ ಮಾತಾಡಿದ್ರು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮತ್ತು ಬರಗೂರು ನಾಗಪ್ಪನವರ ಮಧ್ಯದಲ್ಲಿ ನಡೆದಂತ ಆ ಆರೋಪ ಪ್ರತ್ಯಾರೋಪ ಹೆಂಗಿತ್ತು ಒಂದ್ಸಲ ನೋಡಿ ಇದೇನ ಕಾಂಗ್ರೆಸ್ 75 ವರ್ಷಗಳಲ್ಲಿ ತುಂಬಾ ವರ್ಷ ಮಾಡಿರೋ ಒಂದು 65 ವರ್ಷ ಅವರ ಅನುಭವದಲ್ಲಿ ಈ ತರ ಶಿಕ್ಷಣ ಇಲಾಖೆಯನ್ನು ಸಹಿತ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೋಸ್ಕರ ಉಪಯೋಗಿಸಿಕೊಂಡಿದ್ದ ಕಾರಣಕ್ಕೋಸ್ಕರ ಪಠ್ಯಪುಸ್ತಕದಲ್ಲಿ ಅನೇಕ ತಪ್ಪು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮೈಸೂರಿನ ಈ ಭೂಮಿ ಮೇಲೆ ನಿಂತ್ಕೊಂಡು ಹೇಳ್ತೀನಿ ಮೈಸೂರು ಮಹಾರಾಜನನ್ನು ತೆಗೆಯುವಂತ ಏನು ಅವಶ್ಯಕತೆ ಇತ್ತು ಅವರಿಗೆ ಮೈಸೂರು ಒಡೆಯರನ್ನು ಕುರಿತಂತೆ ಸೂಕ್ತವಾದ ವಿವರಗಳು ಇಲ್ಲ ಅಂತ ಸಚಿವರು ಹೇಳಿರೋದನ್ನು ನಾನು ಕೇಳಿದ್ದೇನೆ ಆದರೆ ವಾಸ್ತವ ಏನು ಅಂತ ಅಂದ್ರೆ ಸಮಾಜ ವಿಜ್ಞಾನದ 7ನೇ ತರಗತಿಯ ಭಾಗ 1ರಲ್ಲಿ ಮೈಸೂರು ಒಡೆಯರು ಎನ್ನುವ ಒಂದು ಪ್ರತ್ಯೇಕ ಅಧ್ಯಾಯವನ್ನೇ ಬರೆಯಲಾಗಿದೆ ಒಂದು ವೇಳೆ ಮೈಸೂರು ಒಡೆಯರ ವಿಷಯ ಇವರು ನಿರೀಕ್ಷೆ ಮಾಡಿದಷ್ಟು ಹೆಚ್ಚು ಇಲ್ಲ ಅನ್ನೋದಾದರೆ ಇವರೇ ಮಾಡಿಸಿದ ಮರುಪರಿಷ್ಕರಣೆಯ ಸಂದರ್ಭದಲ್ಲಿ ಅದನ್ನು ವಿಸ್ತರಿಸಬಹುದಿತ್ತಲ್ಲ ಅನ್ನೋ ಪ್ರಶ್ನೆಯೂ ಸಹ ಇಲ್ಲಿ ಮುಖ್ಯ ಬಾವುಟವನ್ನ ಗೌರವಿಸದೇ ಇರುವಂತವರು ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿದ್ದಾರೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿದ್ದಾರೆ ಆರೋಪ ಬಾವುಟಕ್ಕೆ ಗೌರವಿಸದೇ ಇರುವಂತವರು ರೋಹಿತ್ ಚಕ್ರತೀರ್ಥ ಹೇಳ್ತಾರೆ ಕೈಯಾರ ಕೀಯಣ್ಣರೈ ಅವರ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ಪದ್ಯವನ್ನ ಬರಗೂರು ಅಂಡ್ ಟೀಮ್ ಕೈಬಿಟ್ಟಿತ್ತು ಇದು ಬಾವುಟಕ್ಕೆ ಕೊಡೋ ಗೌರವನ ನಾಡದ್ರೋಹಿಗಳಿಂದ ಪಠ್ಯಪುಸ್ತಕ ಪರಿಷ್ಕರಣೆ ಆಗ್ತಾ ಇದೆ ಅನ್ನೋದು ಆರೋಪ ನಾಡದ್ರೋಹಿಗಳಿಂದ ಚಲುವಿನ ನಾಡಿದು ಕನ್ನಡವು ಪದ್ಯವನ್ನ ಕೈಬಿಟ್ಟಿದ್ದು ಇದೇ ಬರಗೂರು ಗ್ಯಾಂಗು ನಾವಲ್ಲ ಅಂತ ಹೇಳ್ತಾ ಇದ್ದಾರೆ ರೋಹಿತ್ ಚಕ್ರತೀರ್ಥ ಪಠ್ಯಪುಸ್ತಕದಲ್ಲಿ ನಮ್ಮ ಮಣ್ಣಿನ ಗುಣ ಇಲ್ಲ ಪುರೋಹಿತ ಶಾಹಿ ವಾಸನೆ ಇದೆ ಆರೋಪ ಪಠ್ಯಪುಸ್ತಕದಲ್ಲಿ ನಮ್ಮ ಮಣ್ಣಿನ ಗುಣ ಇದೆ ಗುಣ ಇಲ್ಲ ಪುರೋಹಿತ ಶಾಹಿ ವಾಸನೆ ಇದೆ ರೋಹಿತ್ ಚಕ್ರತೀರ್ಥ ಹೇಳ್ತಾರೆ ನೇಗಿಲ ಯೋಗಿ ಪದ್ಯವನ್ನ ಕಿತ್ತೆಸೆದದ್ದು ಇದೇ ಬರಗೂರು ಗ್ಯಾಂಗು ನಾವಲ್ಲ ಮಣ್ಣಿನ ವಾಸನೆಯ ಬಗ್ಗೆ ಮಾತಾಡುವಂಥವರು ನೇಗಿಲ ಯೋಗಿ ಪದ್ಯವನ್ನು ಇಟ್ಕೊಳ್ಬೇಕಾಗಿತ್ತು ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡಲಾಗಿದೆ ಆರೋಪ ರೋಹಿತ್ ಚಕ್ರತೀರ್ಥ ಹೇಳ್ತಾ ಇದ್ದಾರೆ ಕುವೆಂಪು ಅವರ ಎರಡು ಅತ್ಯುತ್ತಮ ಬರಹಗಳನ್ನ ಕೈಬಿಟ್ಟದ್ದು ಬರಗೂರು ಗ್ಯಾಂಗು ನಾವಲ್ಲ ಮತ್ತೊಂದು ಆರೋಪ ಬಸವಣ್ಣನವರ ಪಠ್ಯ ಕೈಬಿಟ್ಟು ಅವಮಾನ ಮಾಡಲಾಗಿದೆ ಬಸವಣ್ಣ ಜೇಡರ ದಾಸಿಮಯ್ಯ ಇಬ್ಬರ ಪಠ್ಯ 10ನೇ ತರಗತಿಯಿಂದ ಕೈಬಿಟ್ಟಿದ್ದು ಬರಗೂರು ಗ್ಯಾಂಗು ನಾವಲ್ಲ ಆರೋಪಗಳಿಗೆ ಉತ್ತರಗಳು ಹೆಂಗೆ ಬರ್ತಾ ಇವೆ ನೋಡಿ
ಒಂದೇ ಸಮುದಾಯದ ಲೇಖಕರಿಗಷ್ಟೇ ಮಣೆ ಹಾಕಲಾಗಿದೆ ಆರೋಪ. ಸರ್ವಭೂಷಣ ಶಿವಯೋಗಿ, ಏಣಗಿ ಬಾಳಪ್ಪ, ಸಿದ್ದಯ್ಯ ಪುರಾಣಿಕ್ ಸೇರಿ ನಿರ್ದಿಷ್ಟ ಸಮುದಾಯದ ಸಾಹಿತಿಗಳ ಕೈ ಬಿಟ್ಟದ್ದು ಬರಗೂರು ಗ್ಯಾಂಗು. ರೋಹಿತ್ ಚಕ್ರತೀರ್ಥ ಉತ್ತರ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮೊನ್ನೆ ನಮ್ಮ ಲೈವ್ಗೆ ಬಂದಾಗ ಹೇಳಿದ್ರು, ಒಂದು ಕ್ಲಾಸಿನ ಟೆಕ್ಸ್ಟ್ ಬುಕ್ನಲ್ಲಿ, ಒಂದೇ ಟೆಕ್ಸ್ಟ್ ಬುಕ್ನಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ ಹತ್ತೊಂಬತ್ತು ಜನರ ಪಾಠಗಳಿದ್ದು ಒಂದೇ ಸಮುದಾಯದವರು. ಆ ಕೆಲಸ ನೀವು ಮಾಡ್ತಾ ಇದ್ರಿ. ಹೆಡ್ಗೆವಾರ್ ಪಾಠ ಸೇರಿಸಿ ಕೇಸರೀಕರಣ ಮಾಡಲಾಗಿದೆ, ರಾಜಕೀಯ ತಂದ್ರು ಅಂತ ಆರೋಪ ಇದ್ದದ್ದು. ನೆಹರು ಕುರಿತ ಎರಡೆರಡು ಪಾಠ ತಂದಿದ್ದು ಇದೇ ಬರಗೂರು ಗ್ಯಾಂಗು, ನಾವಲ್ಲ, ರೋಹಿತ್ ಚಕ್ರತೀರ್ಥ ಹೇಳ್ತಾ ಇದ್ದ ಆರೋಪ. ಸಾರಾ ಅಬೂಬಕರ್ ಪಾಠವನ್ನ ಕೈ ಬಿಡಲಾಗಿದೆ, ಸಾರಾ ಅಬೂಬಕರ್ ಪಾಠವನ್ನ ಆಶಯ ಸರಿ ಇಲ್ಲ ಅನ್ನುವ ಕಾರಣಕ್ಕೆ ಕೈ ಬಿಟ್ಟದ್ದು ಇದೇ ಬರಗೂರು ಗ್ಯಾಂಗು, ನಾವಲ್ಲ ಅಂತ ಹೇಳ್ತಾ ಇದ್ದಾರೆ ರೋಹಿತ್ ಚಕ್ರತೀರ್ಥ. ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಬ್ರಾಹ್ಮಣೀಕರಣವಾಗಿದೆ ಆರೋಪ. ರೋಹಿತ್ ಚಕ್ರತೀರ್ಥ ಹೇಳ್ತಾ ಇದ್ದಾರೆ, ಒಂದೇ ಪಠ್ಯಪುಸ್ತಕದಲ್ಲಿ 16 ಬ್ರಾಹ್ಮಣರನ್ನ ಸೇರಿಸಿದ್ದು ಇದೇ ಬರಗೂರು ಗ್ಯಾಂಗು, ನಾವಲ್ಲ. ಮತ್ತೊಂದು ಆರೋಪ, ಪಠ್ಯದಿಂದ ಲಂಕೇಶ್ ಮೂರ್ತಿರಾಯರನ್ನ ಕೈ ಬಿಡಲಾಗಿದೆ. 10ನೇ ತರಗತಿಯ ಕನ್ನಡ ಪಠ್ಯದಿಂದ ಅಂಬೇಡ್ಕರ್ ಗಾಂಧೀಜಿಯನ್ನ ಕೈ ಬಿಟ್ಟದ್ದು ಬರಗೂರು ಗ್ಯಾಂಗು, ನಾವಲ್ಲ ಅಂತ ಹೇಳ್ತಾ ಇದೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾಂಗ್ರೆಸ್ನಿಂದ ಯಾರಿದ್ದಾರೆ ಗಮನಿಸಿ ಒಂದ್ಸಲ. ನಾಗರಾಜ್ ಯಾದವ್ರು ನಮ್ಮ ಜೊತೆಗೆ ಬಂದಿದ್ದಾರೆ. ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿ MLC ಆಗೋದು ಖಚಿತ. ಅವರು MLC ಆದರೂ ಪಕ್ಷ ವಹಿಸಿದ ಜವಾಬ್ದಾರಿಯನ್ನು ಬಿಡಬಾರದು ಅಂತ KPCC ವಕ್ತಾರರು, ಭಾವಿ ವಿಧಾನ ಪರಿಷತ್ ಸದಸ್ಯರು ಆದಂತಹ ನಾಗರಾಜ್ ಯಾದವ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮ್ಮ ಸ್ನೇಹಿತರು ನಾಗರಾಜ್ ಯಾದವ್, ಬಹಳ ಖುಷಿ ಆಯ್ತು ತಾವು ಬಂದಿದ್ದೀವಿ ನಾಗರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. CFI ನಿಂದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದಿಂದ ಸಾದಿಕ್ ನಮ್ಮ ಜೊತೆಗಿದ್ದಾರೆ. ಸಾದಿಕ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಥ್ ನಾರಾಯಣರೇ, ಆರೋಪ, ಕೇಸರೀಕರಣ ಮಾಡ್ತಾ ಇದ್ದೀರಿ, ನಿಮ್ಮ ಸಿದ್ಧಾಂತವನ್ನು ತುಂಬೋದಕ್ಕೆ ಹೊರಟಿದ್ದೀರಿ, ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನುವ ಕಾರಣಕ್ಕಾಗಿ ಮಕ್ಕಳು ಏನು ನೀವು ಏನು ಹೇಳ್ತೀರೋ ಅದನ್ನು ಓದಬೇಕಾ? ಒಂದು ಜಿತೋರೆ, ಕಳೆದ ಒಂದು ವರ್ಷದಿಂದ ಪ್ರತಿ 15 ದಿನಕ್ಕೊಂದು ಅಜೆಂಡಾ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಇವ್ರದ್ದೊಂದು ಟೂಲ್ ಕಿಟ್ಟು, ಕಾಂಗ್ರೆಸ್ ಒಂದಲ್ಲ ಒಂದು ರೀತಿ ಆಡಳಿತ ಪಕ್ಷದ ಮೇಲೆ ಅಲಿಗೇಷನ್ ಅನ್ನ ಮಾಡಬೇಕು ಅಂತ. ಈ ಸಲ ಹೆಡಿಗೆವಾರ್ ಅವರ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಡಾಕ್ಟರ್? ಹೆಡಿಗೆವಾರ್ ಪಾಠ ಮಕ್ಕಳಿಗೆ ಬಂದ್ರೆ ಅವ್ರು ಸುಮ್ಮನೆ ಕೂತ್ಕೋಬೇಕು ಅಂತ ಎಕ್ಸ್ಪೆಕ್ಟ್? ಸರ್, ತಪ್ಪೇನಿದೆ ಸರ್? ಓಕೆ ಸರ್, ನಾವು ಲೆನಿನ್ ಬಗ್ಗೆ ಓದಿದೀವಿ, ಕಾರ್ಲ್ ಮಾರ್ಕ್ಸ್ ಬಗ್ಗೆ ಓದಿದೀವಿ, ಹೌದು, ನಮ್ಮ ದೇಶದ ಮೇಲೆ ದಾಳಿ ಮಾಡಿದಂತ ಚೈನಾದ ಅಧ್ಯಕ್ಷ ಮಾವೋ ಬಗ್ಗೆ ಓದಿದೀವಿ, ಔರಂಗಜೇಬ, ಖಿಲ್ಜಿ ಬಗ್ಗೆ, ಇಂಥವ್ರ ಬಗ್ಗೆ, ನಮ್ಮ ದೇಶದ ಮೇಲೆ ದಾಳಿ ಮಾಡಿದಂಥವ್ರು, ಲೂಟಿ ಮಾಡಿದಂಥವ್ರ ಬಗ್ಗೆ ಎಲ್ಲ ನಾವು ಪಠ್ಯದಲ್ಲಿ ನಾವು ಓದಿರ್ಬೇಕಾದ್ರೆ ಹೆಡ್ಗೆವರವ್ರು ಏನು ಹೇಳಿದ್ದಾರೆ ಅದರಲ್ಲಿ ತಪ್ಪಿದ್ಯಾ ತಿಳ್ಕೊಳ್ಳೋಣ. ಇದೇ ಬರಗೂರು ರಾಮಚಂದ್ರಪ್ಪನವ್ರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ರೋಹಿತ್ ಚಕ್ರವರ್ತಿ ಏನು ಉತ್ತರ ಕೊಟ್ಟಿದ್ದಾರೆ ಕೊಡಲಿ ಅವರು. ನಾಗೇಶ್ ಅವರು ಏನು ಹೇಳಿದ್ದಾರೆ ಬರಗೂರು ರಾಮಚಂದ್ರಪ್ಪರ ಕಾಲದಲ್ಲಿ ಆಗಿರ್ತಕ್ಕಂಥ ವಿಚಾರಗಳೇನು, ಇವತ್ತು ರೋಹಿತ್ ಚಕ್ರವರ್ತಿ ತಂದಿರ್ತಕ್ಕಂಥ ವಿಷಯಗಳೇನು? ಬಹಿರಂಗ ಚರ್ಚೆ ನಾನು ಬರ್ತೀನಿ ಅಂತ ಹೇಳಿದ್ರು. ಒಬ್ಬ ಎಜುಕೇಷನ್ ಮಿನಿಸ್ಟರ್ ಕಳೆದ ಬಾರಿ ಟೆಕ್ಸ್ಟ್ ಬುಕ್ ಕಮಿಟಿ ಚೇರ್ಮನ್ ಆಗಿದ್ದು ಅಂದ್ರೆ ಬಹಿರಂಗ ಚರ್ಚೆ ಕರೆದಿದ್ದಾರೆ. ಕುವೆಂಪುರ ಬಗ್ಗೆ ಮುಂದೆ ತರಲಿ ವಿವಾದ ಆಗುತ್ತೆ. ಇಡೀ ದಿವಸ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿತ್ತು ಏನ್ ಇರ್ಲಿಲ್ಲ ಅನ್ನೋದು ಯಾರು ನೋಡಿದ್ರ? ಇಲ್ಲ ಸರ್, ಅವ್ರು ಏನ ಡಿಸೈಡ್ ಮಾಡ್ತಿದ್ರು, ಪ್ರಿಂಟ್ ಆಗ್ತಿತ್ತು, ಮಕ್ಕಳು ಪರೀಕ್ಷೆ ಬರೀತಿದ್ರು, ನಡ್ಕೊಂಡು ಹೋಗ್ತಿದ್ರು. ಬಂದ್ಮೇಲೆ ಅವೆಲ್ಲ ಚರ್ಚೆ ಮಾಡಿ ಬರೋದ್ಕಿಂತ ಮುಂಚೆನೆ ಬಸವಣ್ಣವ್ರ ಕೈ ಬಿಟ್ಟಿದ್ದಾರೆ, ಕುವೆಂಪು ಅವ್ರನ್ನ ಕೈ ಬಿಟ್ಟಿದ್ದಾರೆ, ಈ ವಿವೇಕಾನಂದ ಅವ್ರನ್ನ ಕೈ ಬಿಟ್ಟಿದ್ದಾರೆ, ಭಗತ್ ಸಿಂಗ್ ಅವ್ರನ್ನ ಓದೋದೇ ಇಲ್ಲ, ಪೂರ್ಣ ಪ್ರಮಾಣದ ವಿಷಯ ತಿಳ್ಕೊಳ್ಳೋದಿಲ್ಲ. ಸುಮ್ಮನೆ ಅಲಿಗೇಷನ್ ಮಾಡ್ತಕ್ಕಂಥ ಕಾಂಗ್ರೆಸ್ನ ಇದೊಂದು ಹಿಡನ್ ಅಜೆಂಡಾ ಆಗಿದೆ. ಸುಮ್ಮನೆ ಸರ್ಕಾರದ ಮೇಲೆ 15 ದಿನಕ್ಕೊಂದು ಯಾವ್ದಾನ ಒಂದು ವಿಷಯ ತಗೊಂಡು ಆಪಾದನೆ ಮಾಡೋದು. ಸಿದ್ದರಾಮಯ್ಯನವರು ಈ ಥರದ್ದು ಫಾಲ್ಸ್ ಅಲಿಗೇಷನ್ ಯಾವತ್ತು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, DK ಶಿವಕುಮಾರ್ 2nd August ಅಧಿಕಾರ ಸ್ವೀಕಾರ ಮಾಡಿದ್ರಲ್ಲ 2020, 3rd ಇವರು ಒಂದು ಪತ್ರಿಕಾಗೋಷ್ಠಿ ಮಾಡಿ 2,000 ಕೋಟಿ ಅವ್ಯವಹಾರ ಇವ್ರು ಕೋವಿಡಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ಇವ್ರು ಮಾಡಿರ್ತಕ್ಕಂಥ ಒಂದೇ ಒಂದು ಅಲಿಗೇಷನ್ಸ್ ಬಗ್ಗೆ ಡಾಕ್ಯುಮೆಂಟ್ ಇಟ್ಕೊಂಡು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯರು. ಪ್ರತಿಯೊಂದು ಫಾಲ್ಸು, ಹಿಜಾಬು ಇವರು ಅಲಿಗೇಷನ್ ಮಾಡೋರು, ಇವರು ರಿವರ್ಸ್ ಆಯಿತು. ಮೊನ್ನೆ PSI ಕೇಸಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳೇ ಭಾಗಿ,
ಇವತ್ತು ಬರಗೂರು ರಾಮಚಂದ್ರಪ್ಪ ಟೆಕ್ಸ್ಟ್ ಬುಕ್ ಕಮಿಟಿ ಬಗ್ಗೆ ಮಾತಾಡ್ತಾರೆ ಇವರು, ಅವ್ರ ಕಮಿಟಿ ಮಾಡಿದಂತ ಮಿಸ್ಟೇಕ್ಗಳೇನು ಅಂತ ಇವತ್ತು ನಮಗೂ ಗೊತ್ತಾಗ್ತಾ ಇದೆ, ನಮಗೂ ಗೊತ್ತಿರಲಿಲ್ಲ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ, ದೇವನೂರು ಮಹಾದೇವ ಅವರು ಮನವಿ ಮಾಡ್ಕೊಂಡಿದ್ದಾರೆ, ನಾನು ಬರೆದದ್ದನ್ನ ಈ ಸಲ ಪಠ್ಯ ಪುಸ್ತಕದಲ್ಲಿ ಸೇರಿಸಬೇಡಿ ಅಂತ. ದೇವನೂರು ಮಹಾದೇವ ಅವರು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ, ನಾನು ಬರೆದದ್ದು ಈ ಪಠ್ಯಪುಸ್ತಕದಲ್ಲಿ ಇರೋದು ಬೇಡ ಅಂತ. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು, ಇಂಟ್ರೆಸ್ಟಿಂಗ್ ಬೆಳವಣಿಗೆ. ನಾನು ಬರೆದದ್ದು ಈ ಸಲದ ಟೆಕ್ಸ್ಟ್ ಬುಕ್ನಲ್ಲಿ ಇರೋದು ಬೇಡ ಅಂತ ದೇವನೂರು ಮಹಾದೇವ ಅವರಿಂದ ಮನವಿ. ನಾಗರಾಜ ಯಾದವ್ರೆ, ನೀವು ಯಾರನ್ನ ಚಿಂತಕರು ಅಂತ ನೀವು ಕನ್ಸಿಡರ್ ಮಾಡ್ತೀರೋ ಅವರು ಬರೆದಿದ್ದನ್ನು ಮಕ್ಕಳು ಓದಬೇಕು. ನೀವು ಯಾರನ್ನ ಇತಿಹಾಸಕಾರರು ಅಂತ ಕನ್ಸಿಡರ್ ಮಾಡ್ತೀರೋ ಅವರು ಬರೆದಿದ್ದನ್ನು ಮಕ್ಕಳು ಓದಬೇಕು. ನೀವು ಯಾರನ್ನ ಸಾಹಿತಿ ಅಂತ ಕನ್ಸಿಡರ್ ಮಾಡ್ತೀರೋ ಅವರು ಬರೆದಿದ್ದನ್ನು ಮಕ್ಕಳು ಓದಬೇಕು. ಹೆಂಗಿದು ಆ ಮೈಂಡ್ ಸೆಟ್? ಕಾಂಗ್ರೆಸ್ಗಿಲ್ಲ. ಮತ್ತೇನಿದು? ನಾನೇನು ಹೇಳ್ತಾ ಇದ್ದೀನಿ, ಈಗ ಫಸ್ಟ್ ಬಂದಿದ್ದು ಈಗ ಬ್ರೇಕ್. ಇದು ಬೌದ್ಧಿಕ ಅಸಹಿಷ್ಣುತೆ ರೀ ನೀವು ತೋರಿಸ್ತಾ ಇರುವಂಥದ್ದು. ಇಲ್ಲ, ಇಂಟೆಲೆಕ್ಚುವಲ್ ಇಂಟಾಲರೆನ್ಸ್. ನೋ, ದಟ್ ಇಂಟೆಲೆಕ್ಚುವಲ್ ಇಂಟಾಲರೆನ್ಸ್ ಈಸ್ ಫ್ರಮ್ ದ ಬಿಜೆಪಿ. ಏನು? No, I am not become the prime minister. You are only started the... See, for the first time, I am keeping quiet when he spoke. Yes, you have to keep quiet. Correct. MLC. I need not be keep. MLC, munchintara kugadadak agadilla ant nan ankandidini. Yes, Nagaraj. Not that way. Nim point. Nodi, intolerance da vicharadalli, adu bhasha vicharalu, dharma da vicharalu, yavade vicharadalli idru kuda, ee divisive politics alli nambike itkondirthakkanta, hidden agenda itkondirthakkanta yara idre, ee deshada aadalada chukkana itkondirthakkanta, BJP mattu RSS na sangha parivaradavaru. ಅದು ಡಿವಿಜಿ ಪಾಲಿಟಿಕ್ಸ್ ಹಾಕಂಥದ್ದು. ಇವರು ಹಲವಾರು ವಿಚಾರಗಳನ್ನು ಕೋಟ್ ಮಾಡಿದರು, ಹಲಾಲ್ ಬಗ್ಗೆ ಇರ್ಬೋದು, ಜಟ್ಕಾ ಕಟ್ಟಿ ಬರೋ ಅಲ್ಲ, ಇವೆಲ್ಲ ಧರ್ಮ ರಾಜಕಾರಣಗಳು. ನೀವು ಒಂದು ಪ್ರಶ್ನೆ ಕೇಳೋದು, ಯಾಕೆ ಇವೆಲ್ಲ ನೀವು ಅಧಿಕಾರದಲ್ಲಾಗದೆ ಬರ್ತದೆ, ಯಾಕೆ ಬರ್ತದೆ? 1947 ನಂತರ ನಾವು ಈ ಸಂವಿಧಾನ ಒಪ್ಕೊಂಡ ನಂತರ ಈ ಮಕ್ಕಳಿಗೆ ಏನು ಕೊಡಬೇಕು, ವಿಜ್ಞಾನ ಮತ್ತು ಸಾಹಿತ್ಯದ ಬಗ್ಗೆ ಬಹಳ ಸ್ಪಷ್ಟವಾದ ಪರಿಕಲ್ಪನೆ ಇಟ್ಟುಕೊಂಡು ಈ ದೇಶವನ್ನು ಡೆವಲಪ್ಡ್ ಕಂಟ್ರಿಯಾಗಿ ಮಾಡಬೇಕು ಅನ್ನೋದಾದರೆ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ? ನಾನು ನಿಮ್ಮ ಕೇಳಿ ಹೆಗಡೆವಾರ ಬಗ್ಗೆ ಮಾತಾಡ್ತಕ್ಕಂಥವ್ರ ವಿಚಾರ ಬಂದಾಗ There is a reservation on this particular subject. ಯಾಕೆ ಅಂತಂದಾಗ ಅವರು ಈ ದೇಶದ ಬಾವುಟವನ್ನೇ ಒಪ್ಪುದಿರಾ, ಭಗವದ್ಗೀತೆ ಹಾಕ್ಬೇಕು ಅಂತ ಸ್ವತಂತ್ರ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡವರು. ದಟ್ ಇಸ್ ಮೈ ಥಿಂಕಿಂಗ್. ಭಗವದ್ಗೀತೆ ಈ ದೇಶದ ಬಾವುಟ ಆಗ್ಬೇಕಂತ ಯಾರು ವಾದ ಮಾಡಿದ್ರು ಅನ್ನೋ ವಿಷಯಕ್ಕೆ ನಾನು ಹೋಗ್ತೀನಿ. ನಾನು ಆಮೇಲೆ ಒಂದು ಮಿನಿಟ್, ನಾಗರಾಜ್ ಯಾದವ್, ಲೆಟ್ ಮೀ ಕಮ್. ಭಗವದ್ಗೀತೆ ಕೇಸರಿ ಧ್ವಜ, ಈ ದೇಶದ ಬಾವುಟ ಆಗಬೇಕು ಅನ್ನೋ ವಾದವನ್ನು ಮಾಡಿದವರು ಯಾರು, ನಂಬಿಕೆ ಯಾರ್ಯಾರು ಇಟ್ಕೊಂಡಿದ್ರು? ಸಂಸ್ಕೃತ ಈ ದೇಶ ರಾಷ್ಟ್ರಭಾಷೆ ಆಗಬೇಕು ವಾದ ಮಾಡಿದ್ರು. ಆ ಡಿಬೇಟ್ ಇಸ್ ಯಾರು ಯಾರು ಆರ್ಎಸ್ಎಸ್ ನ ಸಂಸ್ಥಾಪಕರಾಗಿದ್ದಾರೋ ಅವರು ಕೂಡ ಅದೇ ನಂಬಿಕೆಯಲ್ಲಿದ್ದಂತ ಒಬ್ಬ ವ್ಯಕ್ತಿ. ಆಮೇಲೆ ಮಹಾತ್ಮ ಗಾಂಧಿಯವರು ಮಾಡಿದಂತಹ ಅಸಹಕಾರ ಚಳವಳಿಗಳಿರ್ಬೋದು, ಕ್ವಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ, ಇವೆಲ್ಲವನ್ನೂ ವಿರೋಧ ಮಾಡಿದಂಥವರು, ಹೇಳಿಕೆಗಳು ಕೊಟ್ಟಂಥವರು, ಅದರಲ್ಲಿ ಭಾಗವಹಿಸಬೇಡಿ ಅಂತ ಹೇಳಿದಕ್ಕಂಥವ್ರು RSS ನ ಸಂಸ್ಥಾಪಕರು. ಯಾರು ಈ ದೇಶಕ್ಕೆ ನಾವು ಈ ದೇಶಕ್ಕೆ ಮಹಾತ್ಮ ಅಂತ ಹೇಳಿ ಕರಿತೀವೋ ನಾವು, ಅವರ ಚಿಂತನೆಗಳ ವಿರುದ್ಧ ನಡ್ಕೊಂಡಂಥವ್ರನ್ನ ನಾವು ವಿರೋಧ ಮಾಡ್ತಕ್ಕಂಥದ್ದು ತಪ್ಪಾನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಂದು ಎರಡನೇ ಜೊತೆಗೆ ಬರ್ಗೂರು ಅವ್ರ ವಿಚಾರ ಬಂದಾಗ, ಇನ್ನೊಬ್ಬ ಸಾಹಿತಿ ವಿಚಾರ ಬಂದಾಗ, ಪರಿಷ್ಕರಣಾ ಸಮಿತಿ ಅಧ್ಯಕ್ಷರ ವಿಚಾರ ಬಂದಾಗ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಬರಗೂರು ಅವ್ರ ವಿಚಾರದಲ್ಲಿ ಬಂದಾಗ, ಸಾಹಿತಿಗಳ ವಿಚಾರದಾಗ ಅದಕ್ಕೆ ರಾಜಕೀಯ ಬೆರೆಸ್ತಕ್ಕಂಥ ತಪ್ಪು. BJP ಅಂತ ಟೂಲ್ ಕಿಟ್ ಅಂತ ಕರೀತಕ್ಕಂಥ ಎಷ್ಟು ಸಂಕುಚಿತ ಮನೋಭಾವವಾಗಿರಬೇಕು ಅಂತ ಹೇಳಿ ಕೇಳ್ತೀನಿ. ಒಬ್ಬ ಸಾಹಿತಿ ಮೊದಲ ಅಧ್ಯಕ್ಷ ಆಗಿದ್ದಾಗ ಕೇಳಿದ ಪ್ರಶ್ನೆಗಳಿಗೆ ಈಗಿರ್ತಕ್ಕ ಅಧ್ಯಕ್ಷ ಉತ್ತರ ಕೊಡಬೇಕು ಹೊರತು ಅದು ರಾಜಕೀಯ ಬಣ್ಣ ಕಳಿಸ್ಬಿಟ್ಟು ಅದಕ್ಕೆ ಕಲುಷಿತ ವಾತಾವರಣ ಶಿಕ್ಷಣದಲ್ಲಿ ಬೆರೆಸ್ತಾ ಇರ್ತಕ್ಕಂಥವ್ರು, ಸಂಕುಚಿತ ಮನೋಭಾವ ಇರತಕ್ಕಂಥ RSS ಮೆಂಟಾಲಿಟಿ ಇರ್ತಕ್ಕಂಥ BJP ಮಾತ್ರ ಹೇಳ್ತಾ ಇದ್ದೇನೆ. ಕಮಿಂಗ್ ನೆಕ್ಸ್ಟ್, ದೇವನೂರ ವಿಚಾರ ಬಂದಾಗ ಅವ್ರು ಯಾಕೆ ಈ ವಿಚಾರ ಹೇಳ್ತಿದ್ದಾರೆ, ನಾನು ಬರೆದಂತಹ ವಿಚಾರಗಳನ್ನ ನೀವು ಪುಸ್ತಕದಲ್ಲಿ ಹಾಕಬಾರ್ದು ಅಂತ ಹೇಳಿಕ್ರೆ, ವೈ ದಟ್ ಡಿಫರೆನ್ಸ್ ಇಸ್ ಕಮಿಂಗ್ ಟುಡೇ? ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಹೇಳ್ತಾರೆ, ಯಾಕೆ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ವಿಚಾರ? ಯಾಕಂದ್ರೆ ಯು ಆರ್ ಶೋಯಿಂಗ್ ಇಂಟೆಲೆಕ್ಚುಯಲ್ ಇಂಟಾಲರೆನ್ಸ್. ಐ ಆಮ್ ನಾಟ್ ಶೋಯಿಂಗ್ ಬೌದ್ಧಿಕ ಅಸ್ಪೃಶ್ಯತೆ ಅಂತ ತೋರಿಸ್ತಾ ಇದ್ದೀನಿ. ಬೌದ್ಧಿಕ ಅಸ್ಪೃಶ್ಯತೆ ಇರ್ತಕ್ಕಂತ ಮಕ್ಕಳು ಏನು ಓದಬೇಕು ಏನು ಓದಬಾರದು ಅನ್ನೋ ವಿಷಯದಲ್ಲಿ ನಿಮ್ಮ ಸೆಲೆಕ್ಷನ್ ಫೈನಲ್ ಆಗಿರಬೇಕು. ಓಕೆ ನೋಡಿ, ಇವತ್ತು ನೀವು ಒಂದು ನಿಮಿಷ, ನೋ ನ್ಯೂ ಆಫರ್. ಅಜಿತ್ ಸರ್ ಎಲ್ಲರೂ ಅದು ಈಗಿರ್ತಕ್ಕಂಥ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಅವರು ಕೂಡ ಹೇಳಿದ್ದೇನು, ನಾ ಭಗತ್ ಸಿಂಗ್ನ ತೆಗೆದೇ ಇಲ್ಲ, ಎಲ್ಲ ಸುಳ್ಳು ಹೇಳಿದ್ರು ಅಂತಂದ್ರು. ಪ್ರಜಾವಾಣಿಯಲ್ಲಿ 4 ದಿವಸ ಪತ್ರಿಕೆ ತೆಗೆದು ನೋಡಿ, ನೀವು ದೊಡ್ಡ ದೊಡ್ಡ ಆರ್ಟಿಕಲ್ ಬಂದಿದೆ ಅವರಲ್ಲಿರ್ತಕ್ಕಂಥ ಕವಿ ಪುಸ್ತಕದಲ್ಲಿ ಭಗತ್ ಸಿಂಗ್ನ ತೆಗೆದಿರ್ತಕ್ಕಂಥ ವಿಚಾರಗಳಿದೆ ಅಂತೇಳಿ ಪರ್ಟಿಕ್ಯುಲರ್ ಆರ್ಟಿಕಲ್ ಇದೆ. ಬೇಕಾದ್ರೆ ಅವರು ಸೆಂಡ್ ದ ಕಾಪಿ ಟು ಯು ಕಮಿಂಗ್ ಇನ್ ಒನ್ ಅವರ್ಸ್ ಟೈಮ್. ಪ್ರಜಾವಾಣಿಯಲ್ಲಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಲ SSLC ಬರಲಿರುವಂತಹ ಒಂದು ಪಾಠ ಯಥಾವತ್ತಾಗಿ ಇಡೀ ಪಾಠ ಒಂದು ಪ್ರಮುಖ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದ್ದು ಕರ್ನಾಟಕದ ಇತಿಹಾಸದಲ್ಲೇ ಮೊದಲನೇ ಸಲ. ಫಾರ್ ದ ಫಸ್ಟ್ ಟೈಮ್. ಓಕೆ, ಸೊ ನಾನು ಹೇಳ್ತಾ ಇರ್ತಕ್ಕ ವಿಚಾರದಲ್ಲಿ
ಯಾರು ಸಾಹಿತಿಗಳು ಮತ್ತು ಕವಿಗಳಿದ್ದಾರೋ ಅವರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬೇಕಾದ್ರೆ ಅದು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂಥದ್ದು, ಅದನ್ನು ಕಾಂಗ್ರೆಸ್ನ ಟೂಲ್ ಕಿಟ್ ಅಂತ ಹೇಳ್ತಾ ಇರತಕ್ಕಂಥದ್ದು, ಅದನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಳ್ತಾ ಇರತಕ್ಕಂಥದ್ದು, ಯಾವ ಬಿಜೆಪಿ ತನ್ನ ಕರ್ತವ್ಯಗಳನ್ನು ಮಾಡಿರತಕ್ಕಂಥದ್ದು, ನಾನು ಹೇಳ್ತಾ ಇರತಕ್ಕಂಥದ್ದು, ನೀವು ಯಾರನ್ನು ಇತಿಹಾಸಕಾರರು ಅಂತ ಹೇಳ್ತೀರೋ ಅವರನ್ನು ದೇಶ ಇತಿಹಾಸಕಾರರು ಅಂತ ಒಪ್ಕೋಬೇಕು. ನೀವು ಯಾರನ್ನ ಸಾಹಿತಿ ಅಂತ ಹೇಳ್ತೀರೋ ಅವ್ರನ್ನ ದೇಶ ಸಾಹಿತಿ, ನೀವು ಯಾರನ್ನ ಚಿಂತಕರು ಅಂತ ಹೇಳ್ತೀರೋ ಅವ್ರನ್ನ ಇಡೀ ದೇಶ ಚಿಂತಕರು. ನಾವು ಯಾರನ್ನ ಚಿಂತಕರು ಅಂತ ಹೇಳ್ತೀವಿ, ಈ ದೇಶದ ಸಂವಿಧಾನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಆ ಐಡಿಯಾಲಜಿ ಇಟ್ಕೊಂಡಿರ್ತಾರನ್ನ ನಾವು ಒಪ್ಕೊಳ್ತಕ್ಕಂಥ ನಿಜ, ಅದನ್ನ ಬಹುತ್ವವನ್ನು ನಂಬ್ಕೊಂಡಿರ್ತಕ್ಕ ದೇಶದಲ್ಲಿ ಅಂತ ವಿಚಾರಧಾರೆಗಳಿಗೆ ನಾವು ಪ್ರೋತ್ಸಾಹ ಮಾಡಿರೋದು ನಿಜ. ಯಾವ ಸಂಕುಚಿತ ವಿಚಾರ ಇಟ್ಕೊಳ್ತಾರೋ, ಯಾರು ಸಾವರ್ಕರ್ ವಿಚಾರದ ಬಂದಾಗ ವೈಯಕ್ತಿಕವಾಗಿ ನಂಗೆ ಗೌರವ ಕೊಡ್ಬೋದು, ಆದ್ರೆ ಯಾರು ಸಾವರ್ಕರ್ ವಿಚಾರ ಬಂದ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥ ತತ್ವ ಇಟ್ಕೊಂಡು ಮಾಡಿದ್ರು, ಅವ್ರು ಯಾವಾಗ ಮುಸಲ್ಮಾನರು ದೇಶದಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡ್ತಾ ಇದ್ರು. ಮುಸಲ್ಮಾನರು ಈ ದೇಶದಲ್ಲಿ ಇರಬಾರ್ದು ಅನ್ನುವಂಥದ್ದು ಯಾರ್ದು ಅಭಿಪ್ರಾಯ? 100% ಈ ದೇಶ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಇವತ್ತು ಹೇಳ್ತೀನಿ ಕೇಳಿ, ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂದ್ರೆ ಎಷ್ಟು ಜನರಿಗೆ? ನಾಗರಾಜ್ ಯಾದವ್ ಇವತ್ತು ಕ್ಲೌಡ್ 9 ಅಲ್ಲಿದ್ದಾರೆ, 9th ಕ್ಲೌಡ್ ಅಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಔಟ್ ಆಫ್ ಸಿಲೆಬಸ್ ಕ್ವಶನ್ ಗಳನ್ನು ನಾನು ಕೇಳೋದಕ್ಕೆ ಹೋಗೋದಿಲ್ಲ. ನಾಗರಾಜ್ ಯಾದವ್ರೇ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡಿದ್ರು ಈ ದೇಶದಲ್ಲಿ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತಾಡಿದ್ರು. ಔಟ್ ಆಫ್ ಸಿಲೆಬಸ್ ಕ್ವಶನ್ ನಾನು ಕೇಳೋದಕ್ಕೆ ಹೋಗೋದಿಲ್ಲ. ಅಕ್ಸೆಪ್ಟ್ ಸರ್ಟನ್ ಥಿಂಗ್ಸ್, ಕೆಲವು ವಿಷಯಗಳು ಸತ್ಯ ಅಂತ. ಯಾವ ಹೆಡ್ಗೆವಾರರ ಪಾಠ ಅವರ ಭಾಷಣ ಪಾಠವಾಗಿ ಬರಬಾರದು ಅಂತ ಹೇಳ್ತಿರೋ ಅವ ಅದೇ ಹೆಡ್ಗೆವಾರರು ತಮ್ಮ ಪಕ್ಷದಲ್ಲಿದ್ರು ಸರ್, ಕಾಂಗ್ರೆಸ್ ನಲ್ಲಿದ್ರು. ಕಾಂಗ್ರೆಸ್ ನಲ್ಲಿದ್ದ ಇದ್ದಾಗಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಜೈಲಿಗೆ ಹೋಗಿದ್ರು. ಹಂಗಿದ್ರೆ ಆ ವ್ಯಕ್ತಿ ಕಾಂಗ್ರೆಸ್ ನಲ್ಲಿ ಇರೋ ತನಕ ನಿಮಗೆ ಅಕ್ಸೆಪ್ಟೇಬಲ್ ಕಾಂಗ್ರೆಸ್ ನಿಂದ ಆರ್ಗ್ಯುಮೆಂಟ್ ಮಾಡೋದಿದ್ರೆ ಇದನ್ನೇ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಹೇಳ್ತೀನಿ ಕೇಳಿ. ಅವ್ರು ಕಾಂಗ್ರೆಸ್ ನಲ್ಲಿ ಇರೋರು ಕೂಡ ಅವ್ರ ಅಜೆಂಡಾ ಕಾಂಗ್ರೆಸ್ ನ ತತ್ವ ಆಗಿರ್ಲಿಲ್ಲ, ಅದು ಬದಲಾವಣೆ ಮಾಡ್ಕೊಂಡು ಹೋದ್ರು ಅವ್ರ ಕಡೆಗೆ. ಕಾಂಗ್ರೆಸ್ ಮಹಾತ್ಮ ಗಾಂಧಿ ಅವರು ಒಂದು ಪ್ಲೂರಲ್ ನೇಷನ್ ಆಗಿ ಮಾಡಕೊಟ್ಟಾಗ ಅವ್ರು ನಾವು ಡಿವಿಜನ್ ಆಗಿರ್ಬೇಕು, ನಾವು ಹಿಂದೂ ರಾಷ್ಟ್ರ ಕಟ್ಟಬೇಕು ಅಂತ ನಾವೇ ಆಗಿ ಒಪ್ಕೋಬೇಕು. ರಾಷ್ಟ್ರ ಅಲ್ಲ ನೀವು, ನಾಗರಾಜ್ ನೀವು ಅದರಲ್ಲಿ ತುಷ್ಟೀಕರಣ ನೀತಿ ಅಂತ ತಂದಿದ್ದಕ್ಕೆ ಅವ್ರು ಬಿಟ್ಟು ಹೋಗಿದ್ದೀವಿ ನೋಡಿ. ತುಷ್ಟೀಕರಣ ನೀತಿಯನ್ನ ಈಗ ನಾನು ನಮಗೆ ಕೇಳ್ತೀನಿ. ನಾಗರಾಜ್ ಯಾದವ್ ನಾನು ತುಂಬಾ ಹಿಸ್ಟ್ರಿ ಹೇಳಿ 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 ನಿಮ್ಮನ್ನು ಇವತ್ತು ಟೆನ್ಷನ್ ಗೀಡ್ ಮಾಡಬಾರದು ಅಂತ ಡಿಸೈಡ್ ಮಾಡಿದ್ದೀನಿ. 1921 ಡಾಕ್ಟರ್ ಹೆಡ್ಗೆವಾರರು ನಾವು ಡೊಮಿನಿಯನ್ ಸ್ಟೇಟಸ್ ಕೇಳಬಾರ್ದು, ಸಂಪೂರ್ಣ ಸ್ವರಾಜ್ಯ ಕೇಳಬೇಕು ಅಂತ ಅಂತಾರೆ. ಆವಾಗ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ಯಕ್ಕೆ ತಯಾರಾಗಿರಲಿಲ್ಲ ಇನ್ನು. ಕಾಂಗ್ರೆಸ್ ಕೇಳಿದ್ದು ಯಾವಾಗ? ಪೂರ್ಣ ಸ್ವರಾಜ್ಯ 1929. ಅದಕ್ಕಿಂತ 8 ಮುಂಚೆ ಡಾಕ್ಟರ್ ಹೆಡ್ಗೆವಾರ್ ಮನವಿ ಕೊಡ್ತಾರೆ, ಡೊಮಿನಿಯನ್ ಸ್ಟೇಟಸ್ ಅಲ್ಲ, ಸಂಪೂರ್ಣ ಸ್ವರಾಜ್ಯ ಕೇಳಬೇಕು ನಾವು ಅಂತ. ಅದಕ್ಕೆ ಕಾಂಗ್ರೆಸ್ ಒಪ್ಕೊಳ್ಳೋದಿಲ್ಲ ಆ ಟೈಮಲ್ಲಿ. ಇತಿಹಾಸ ತುಂಬ ದೊಡ್ಡದಿದೆ, ಬೇಡ ಅದಕ್ಕೆಲ್ಲ ಹೋಗೋದು ಬೇಡ ಈಗ ಅದಕ್ಕೆಲ್ಲ ಹೋಗೋದು ಬೇಡ. ಈ ಹೆಡ್ಗೆವಾರನ್ನ ವಿರೋಧ ಮಾಡ್ತಿದ್ದೀರಿ, ನೀವು ವಿರೋಧ ಮಾಡೋದಕ್ಕೆ ನಾವು ವೇದಿಕೆ ಕೊಡ್ತಾ ಇದ್ದೀವಿ, ಮಾತಾಡಿ ಅಷ್ಟೇ. ನಾನು ಹೇಳೋದು ಫ್ಯಾಕ್ಚುಲಿ ಇನ್ಕರೆಕ್ಟ್ ಥಿಂಗ್ಸ್, ನನ್ನ ಡಿಬೇಟ್ ನಲ್ಲಿ ನಾನು ಹೋಗೋದಕ್ಕೆ ಬಿಡೋದಿಲ್ಲ. ಅರ್ಥ ಆಯ್ತು ಅಂತ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ವಕ್ತಾರ ನಮ್ಮ ಜೊತೆಗಿದ್ದಾರೆ. ಇವತ್ತು ಹೊರಗೆ ಬರ್ತಾ ಇರುವಂತಹ ವಿಷಯಗಳನ್ನ ನೋಡಿದ್ರಿ, ನೋಡಿದ ಮೇಲೂ ಕೂಡ ಈ ಪರಿಷ್ಕರಣೆಯನ್ನು ವಿರೋಧಿಸ್ತೀರಾ? ಯಾಕೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಒಂದು ವಿಚಾರವನ್ನ ಯಾಕೆ ವಿರೋಧಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಏನು ಆರ್ ಎಸ್ ಎಸ್ ಅವರು ಬರೆದಂತಹ ಇವರ ಡಾಕ್ಟರ್ ಅವರ ಏನು ಬಯೋಗ್ರಫಿಯನ್ನ ಓದಿದಂತಹ ಸಂದರ್ಭದಲ್ಲಿ ಈ ಅವರನ್ನ ಒಬ್ಬ ಏನು ದೇಶಕ್ಕೆ ಬೇಕಾಗಿ ಅವರು ಕೊಟ್ಟಂತ ಅಥವಾ ಅವರು ಮಾಡಿದಂತ ತ್ಯಾಗನ ಅಥವಾ ದೇಶವನ್ನ ಬಲವರ್ಧನೆ ಮಾಡ್ಲಿಕ್ಕೆ ಅಥವಾ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಮಾಡಿರುವಂತದ್ದು ಯಾವುದು ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವಾಗಾಗ್ಲೇ ಹಲವಾರು ವಿಚಾರಗಳನ್ನ ಅಲ್ಲಿ ಅವರು ಮೈ ಡಿಯರ್ ಫ್ರೆಂಡ್ ಮೊಹಮ್ಮದ್ ಅಲಿ ಜಿನ್ನಾ ದೇಶ ಒಡೆದ್ರಿ, ಅವ್ರ ಹೆಸರು ಕೇಳ್ಕೊಂಡು ಬೆಳೆದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅಜಿತ್ರವರೇ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇಲ್ಲಿ ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ವಿರೋಧಿಸ್ತಾ ಇರುವಂತಹ ವಿಚಾರಧಾರೆ ಏನು ಅಂತ ಹೇಳಿದ್ರೆ, ಈ ಹೆಗ್ಡೆವರ್ರವರ ಆ ಐಡಿಯಾಲಜಿ ಏನಿತ್ತ, ಆ ಐಡಿಯಾಲಜಿಯನ್ನು ಇಟ್ಟುಕೊಂಡು ಅವರು ಮಾಡಿದಂತ ಕೆಲಸವನ್ನು ಹಿಡಿದುಕೊಂಡು ಇವತ್ತು ಇವರು ಏನು ಪಾಠವನ್ನ ಇವರು ಬೋಧಿಸ್ಲಿಕ್ಕೆ ಹೋಗ್ತಾ ಇದ್ದಾರ, ಅದನ್ನಾಗಿರುತ್ತೆ ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ವಿರೋಧಿಸ್ತಾ ಇರುವಂತದ್ದು. ಇವಾಗ ಕೃತಿಕಾರರ ಪರಿಚಯ ಅಂತೇಳಿ ಅದರಲ್ಲಿ ಕೊಡುವಂತ ಸಂದರ್ಭದಲ್ಲಿ ಇವರು ಹೆಡ್ಗೆವಾರರನ್ನ ಯಾವ ರೀತಿಯಾಗಿ ಪರಿಚಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಒಬ್ಬ ಸ್ವತಂತ್ರ ಹೋರಾಟಗಾರ ದೇಶದ ದೊಡ್ಡದಾದಂತ ಸ್ವಯಂ ಸೇವಕ ಸಂಘಟನೆಯ ಕಾರ್ಯಕರ್ತ ಅಥವಾ ಅದರ ಫೌಂಡರ್ ಅಂತ ಹೇಳುವಂತ ರೀತಿಯಲ್ಲಿ ಇವರ ವಿದ್ಯಾರ್ಥಿಗಳಿಗೆ ಇವರ ಪರಿಚಯವನ್ನು ಮಾಡ್ತಾ ಇರುವಂತದ್ದು ನಮಗೆ ಕೇಳಲಿಕ್ಕಿರುವಂತದ್ದು ಚಕ್ರತೀರ್ಥರ ಜೊತೆಗಾಗಿರ್ಬೋದು ಅಥವಾ ಅಶ್ವಥ್ ನಾರಾಯಣ್ ಜೊತೆಗಾಗಿರ್ಬೋದು ನಮಗೆ ಕೇಳಲಿಕ್ಕಿರುವಂತ ವಿಚಾರ ಏನು ಅಂತ ಹೇಳಿದ್ರೆ ಒಬ್ಬ ಏನು ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಪ್ರಯತ್ನವನ್ನ ಪಡದೆ ಅಥವಾ ಕಾರ್ಯಕರ್ತರು ಈ ದೇಶದ ಸ್ವಾತಂತ್ರ್ಯವನ್ನ ಗಳಿಸಲಿಕ್ಕೆ ನಾವು ಇಲ್ಲಿ ನಡೆಯುತ್ತಾ ಇರುವಂತಹ ಚಳವಳಿಗಳ ಜೊತೆಗೆ ನಾವು ಭಾಗವಹಿಸಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಅದಕ್ಕೆ ಭಾಗವಹಿಸಲು ಬಿಡದಂತ ಒಬ್ಬ ವ್ಯಕ್ತಿ ಯಾವ ಸೀಮೆಯ ಸ್ವತಂತ್ರ ಹೋರಾಟಗಾರ ಆಗ್ತಾನೆ ಅಂತ ಹೇಳುವಂತದ್ದನ್ನಾಗಿರುತ್ತೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾಗೆ ಕೇಳಲಿಕ್ಕಿರುವಂತದ್ದು. ಅದಕ್ಕಾಗಿರುತ್ತೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಒಪೋಸ್ ಮಾಡ್ತಾ ಇರುವಂತದ್ದು. ಇನ್ನು ಆ ಪಠ್ಯಪುಸ್ತಕದ ನೀವು ಟೆಕ್ಸ್ಟ್ ಅನ್ನ ಕಂಟೆಕ್ಸ್ಟ್ ಅನ್ನ ನೀವು ಅಥವಾ ಅದರಲ್ಲಿರುವಂತ ಕಂಟೆಂಟ್ ಅನ್ನ ನೀವು ಗಮನಿಸಿದ್ರೆ ಅವರ ಏನು ಡಾಕ್ಟರ್ ಪರಮ ಪೂಜ್ಯ ಹೆಡ್ಗೆವರ್ ಅಂತ ಹೇಳುವಂತ ಪಠ್ಯಪುಸ್ತಕದಲ್ಲಿ ಅವರು ಮಾತನಾಡ್ತಾ ಇರುವಂತ ಭಾಷಣದಲ್ಲಿ ಅವರು ರೆಪ್ರೆಸೆಂಟ್ ಮಾಡುವಂತದ್ದು ಅಥವಾ ಅವರು ಹೇಳುವಂತದ್ದು ಭಗವದ್ವಜವನ್ನಾಗಿರುತ್ತೆ. ಆದ್ರೆ ಇವಾಗ ಚಕ್ರತೀರ್ಥನ ಅವರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ಲಿಕ್ಕೆ ಹೊರಟಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಭಗವದ್ವಜವನ್ನ ತೆಗೆದು ಕೇವಲ ಧ್ವಜ ಅಂತ ಹೇಳಿ ಅದನ್ನ ಪರಿಚಯಿಸಿಕೊಂಡು ಆ ಮುಖಾಂತರ ಇವರು ಏನು ಹೆಡ್ಗೆವರ್ನನ್ನ ಸ್ವತಂತ್ರ ಪ್ರೇಮಿ ಅಥವಾ ದೇಶಕ್ಕೆ ಬೇಕಾಗಿ ಮಾಡಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಸುಳ್ಳಾದ ರೀತಿಯಲ್ಲಿ ಬಿಂಬಿಸಿಕೊಂಡು ಯಾವ ನೈತಿಕತೆಯ ಮೂಲಕ ಇವರು ಪಾಠ ಮಾಡುವಂತದ್ದು ಇಲ್ಲಿ ಹೆಡ್ಗೆವರ್ನ ವಿಚಾರ. ಅದಕ್ಕಿಂತ ಮುಂಚೆ ನಾವು ಓದಿಸಲಾಗ್ತಾ ಇತ್ತು ಮಕ್ಕಳಿಗೆ ಅವ್ರು ಮೈಸೂರಿಗೆ ಬೇಕಾಗಿ ಅವ್ರು ಮಾಡಿದಂತ ಕಾಂಟ್ರಿಬ್ಯೂಷನ್ ಅಷ್ಟೇ ಇದೆ ಅಜಿತ್ ರವರೇ. ಖಡ್ಗದ ಮೇಲೆ ಖಡ್ಗದ ಮೇಲೆ ಕಾಫಿರನ್ನ ಕೊಲ್ಲುವುದಕ್ಕೆ ಇರುವಂತ ಖಡ್ಗ ಅಂತ ಬರೆಸಿಕೊಂಡಿದ್ದ ಟಿಪ್ಪು ಸುಲ್ತಾನ್ ಅನ್ನ ಯಾವ ಆಧಾರದ ಮೇಲೆ ಕೊಡುಗೆಗಳನ್ನ ಹೇಳ್ತೀರಿ? ಯಾವ ಆಧಾರದ ಮೇಲೆ ಮೈಸೂರು ಹುಲಿ ಅಂತ ಪರಿಚಯ ಮಾಡ್ತೀರಿ? ಕಾಫಿರರನ್ನ ಕೊಲ್ಲುವುದಕ್ಕಾಗಿ ಇರುವ ಖಡ್ಗ ಅಂತ ತನ್ನ ಖಡ್ಗದ ಮೇಲೆ ಕೆತ್ತಿಸಿ ಇಟ್ಕೊಂಡಿದ್ದಂತ ವ್ಯಕ್ತಿಯನ್ನ ಮೈಸೂರು ಹುಲಿ ಅಂತ ಮಕ್ಕಳಿಗೆ ಓದಿಸ್ಬಿಟ್ರಲ್ಲ. ಇಸ್ ಇಟ್ ಅಕ್ಸೆಪ್ಟ್? ಮೈಸೂರು ಆ ರೀತಿಯಾಗಿ ಅವರು ಕೊಟ್ಟಂತ ಕಾಂಟ್ರಿಬ್ಯೂಷನ್ ಇದೆ ಅಜಿತ್ ರವರೇ. ಕೇವಲ ಯಾರೋ ಒಬ್ಬ ಬರೆದಂತ ಇತಿಹಾಸಕಾರ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಇದೇ ನೆಹರು ಈ ದೇಶದ ಮೊದಲನೇ ಪ್ರಧಾನಮಂತ್ರಿ ನೆಹರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದ್ದಂತ ಸಾಮಾಜಿಕ ಚಟುವಟಿಕೆಗಳನ್ನು ಗಮನಿಸಿ ರಿಪಬ್ಲಿಕ್ ಡೇ ಪೆರೇಡ್ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ? ಕಾಂಗ್ರೆಸ್ ಅವರಿಗೆ ನೆನಪಿಲ್ವಾ ಇದ್ರದ್ದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.